ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆ, ಇದು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ 2018 ಮತ್ತು 19 ಸರಣಿಯಲ್ಲಿ ನಾವು ಸುಮಾರು ದಿನಗಳಿಂದ ಮಾಡ್ತಾ ಬಂದಿದ್ದೀವಿ. ಅಂದರೆ ಹೇಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ಯಾವ ಪರಿಕಲ್ಪನೆ ಅದರಲ್ಲಿ ಮುಖ್ಯವಾಗಿ ಬರುತ್ತೆ, ಯಾವ ಪರಿಕಲ್ಪನೆಯಿಂದ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಮಾಡ್ಕೋಬೇಕು, ಯಾವ ಪರಿಕಲ್ಪನೆಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅನ್ನೋದನ್ನೆಲ್ಲ ತುಂಬ ವಿವರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ಇದು ಕೊನೆಯ ಘಟ್ಟ. ನಮ್ಮ ಸ್ನೇಹಿತರು ತುಂಬ ದಿನದಿಂದ ಒಂದು ಕ್ವಶನ್ ಪೇಪರ್ ಉತ್ತಮವಾದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಕೊಡ್ತೀನಿ ಅಂತ ವೇಟ್ ಮಾಡ್ತಾಯಿದ್ರು. ಸೊ ಇವತ್ತು ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಒಂದು ಸುಂದರವಾದಂಥ ಮತ್ತು ಬರೆಯೋದಕ್ಕೆ ಅತ್ಯಂತ ಅನುಕೂಲವಾದಂತಹ, ಜೊತೆಗೆ ನಮ್ಮ SSLC ಬೋರ್ಡ್ನಿಂದ ಬರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿಯೇ ಇರುವಂಥ ಒಂದು ಉತ್ತಮವಾದ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಹಾಗಾದರೆ ಪ್ರಶ್ನೆ ಪತ್ರಿಕೆಯ ಒಂದಷ್ಟು ಲಕ್ಷಣಗಳು, ಅಂದರೆ ಈ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅಷ್ಟೆ. ಓಕೆ, ನಾನು ತಯಾರಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ವರ್ಷನ್ ಮತ್ತು ಇಂಗ್ಲೀಷ್ ವರ್ಷನ್ ಎರಡರಲ್ಲೂ ಇದೆ. ಯಾಕೆ ಅಂದರೆ ನಮ್ಮ ಕರ್ನಾಟಕದ ಮಕ್ಕಳು ಕೆಲವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿರ್ತಾರೆ, ಕೆಲವರು ಕನ್ನಡ ಮೀಡಿಯಮ್ದಲ್ಲಿ ಓದ್ತಿರ್ತಾರೆ. ಹಾಗೆಯೇ ನಮ್ಮ ಸ್ನೇಹಿತರು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಎರಡೂ ತರಗತಿಗಳಿಗೂ ಪಾಠಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದೇನೆ. ಈ ಎರಡೂ ಭಾಷೆಗಳಲ್ಲೂ ಪ್ರಶ್ನೆ ಪತ್ರಿಕೆ ಸೇಮ್ ಇರುತ್ತೆ, ಕೇವಲ ವರ್ಷನ್ ಮಾತ್ರ ಚೇಂಜ್. ಓಕೆ, ನೆಕ್ಸ್ಟು ಈ ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗೆ ನಾನು ತಯಾರು ಮಾಡಿದ್ದೀನಿ. ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದಕ್ಕೆ ನಿಮಗೂ ಕೂಡ ಗೊತ್ತು, ಯಾಕೆಂದರೆ ನಾವೆಲ್ಲ ಜೊತೆಗೆ ಚರ್ಚೆ ಮಾಡಿ ನಿರ್ಣಯಗಳನ್ನು ತಗೊಂಡಿದ್ದೀವಿ. SSLC ಬೋರ್ಡ್ ನೀಡಿರುವಂತಹ ಘಟಕವಾರು ಅಂಕಗಳಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆ ಇದೆ. ಉದಾಹರಣೆಗೆ ಒಂದು ಘಟಕಕ್ಕೆ 8 ಅಂಕಗಳು ಅಂತ ನಮ್ಮ SSLC ಬೋರ್ಡ್ ನಿಗದಿ ಮಾಡಿದರೆ ಆ 8 ಅಂಕಗಳನ್ನೇ ನಾನು ಕೂಡ ಆ ಪಾಠಕ್ಕೆ ಮುಖ್ಯವಾಗಿ ಕೊಟ್ಟಿದ್ದೀನಿ. ಆ 8 ಅಂಕಗಳ ಪ್ರಶ್ನೆಗಳನ್ನೇ ಆ ಘಟಕದಿಂದ ತೆಗೆದುಕೊಂಡಿದ್ದೀನಿ. ಹಾಗಾಗಿ ಇದು ಎಲ್ಲೂ ಕೂಡ SSLC ಪ್ಯಾಟರ್ನನ್ನು ವಯೊಲೇಟ್ ಮಾಡೋದಿಲ್ಲ. ಸೇಮ್ SSLC ಪ್ಯಾಟರ್ನ್ ಹೇಗಿರ್ತದೋ ಹಾಗೇ ಇರುತ್ತೆ. ಇನ್ನೊಂದು, ಸುಮಾರು ಜನ ನಮ್ಮ ಮೋಸ್ಟ್ಲಿ ಮಕ್ಕಳು ಅಂತ ಅಂದ್ಕೊಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಬರಿತಾ ಇದ್ದಾರೆ ನೀವು ಕೊಡ್ತಾ ಇರುವಂಥ ಪ್ರಶ್ನೆ ಪತ್ರಿಕೆ ಅಥವಾ ಮಟೀರಿಯಲನ್ನು ಓದಿಬಿಟ್ರೆ ಸಾಕಾ ಅಂತ. ಖಂಡಿತ ಹಾಗಾಗೋದಿಲ್ಲ, ಎಲ್ಲವನ್ನು ಓದಬೇಕು. ನೀವು ಓದೋದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾನು ಇದನ್ನೇ ಓದಿ ಅಂತ ನಿಮಗೆಲ್ಲೂ ಹೇಳ್ತಾ ಇಲ್ಲ. ಅದನ್ನು ನೀವು ದಯವಿಟ್ಟು ಗಮನಿಸಬೇಕು. ಯಾಕೆ ಅಂದರೆ ಪ್ರಶ್ನೆ ಪತ್ರಿಕೆ ಮಾಡೋಳು ನಾನಲ್ಲ, SSLC ಬೋರ್ಡಿನಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗೋದ್ರಿಂದ ಅವರು ಪ್ರಶ್ನೆಯನ್ನು ಚೇಂಜ್ ಮಾಡ್ತಾರೆ. ಹಾಗೆ ಅಂತ ಏನು ಓದಬೇಕು ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಕೊಟ್ಟಿರೋ ಮಟೀರಿಯಲನ್ನು ಎಲ್ಲ ಓದಿ, ಜೊತೆಗೆ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಹೇಳಿಕೊಟ್ಟಿದ್ದನ್ನು ಓದಿ. ನಿಮಗೆ ಇನ್ನೂ ಏನು ಸುಲಭವಾಗಿ ಅತ್ಯಂತ ಮುಖ್ಯವಾಗಿದೆ ಅಂತ ಅನಿಸ್ತದೆ ಅದನ್ನು ಕೂಡ ನೀವು ಓದಬೇಕು. ಓಕೆ, ಇದೊಂದು ಡೌಟ್ ತುಂಬ ದಿನದಿಂದ ಇತ್ತು, ಸುಮಾರು ಜನ ಮಕ್ಕಳು ಬರಿತಾ ಇದ್ರು, ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ತಯಾರಿಸಿಕೊಂಡಂಥ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿದೆಯೇ ಹೊರತು ಯಾವುದೇ SSLC ಬೋರ್ಡ್ನಿಂದ ಇಲ್ಲಿವರೆಗೂ ಕೂಡ ನಮಗೆ ಬ್ಲೂ ಪ್ರಿಂಟ್ ಬಂದಿಲ್ಲ. ಸೊ ಆದ್ದರಿಂದ ಇದು ಇದರಲ್ಲಿರುವಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಅನ್ಕೋಬೇಡಿ. ಇದರಲ್ಲಿ ಇರೋ ಪ್ರಶ್ನೆಗಳ ಹಾಗಿರುವ ಪ್ರಶ್ನೆಗಳು ಬರ್ತವೆ, ಅಂದರೆ ವಿಧ ಸೇಮ್ ಇರುತ್ತೆ. ಸೊ ಇದೇ ಪ್ರಶ್ನೆನೇ ಅಲ್ಲಿಗೆ ಬರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದನ್ನು ಸುಮಾರು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊತ ಇದ್ದಾರೆ, ದಯವಿಟ್ಟು ಹಾಗೆ ಮಾಡ್ಕೋಬೇಡಿ. ಜೊತೆಗೆ ನಾನೊಂದು ಮಾದರಿ ಉತ್ತರ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಓದಿ ಆದಮೇಲೆ, ಬಿಡಿಸಿ ಆದಮೇಲೆ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಶಿಕ್ಷಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಈ ಮಾದರಿ ಉತ್ತರ ಪತ್ರಿಕೆ ನಿಮಗೆ ಸಹಾಯ ಮಾಡುತ್ತೆ. ಈ ಉತ್ತರ ಪತ್ರಿಕೆಯಲ್ಲಿ 80 ಪ್ರಶ್ನೆಗಳಿಗೂ ಉತ್ತರ ಇದೆ, ಜೊತೆಗೆ ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಹೇಗೆ ಡಿವೈಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಪಕ್ಕದಲ್ಲಿ ಹಾಕಿದ್ದೀನಿ. ಒಟ್ಟಿನಲ್ಲಿ ನಿಮಗೆ ಅಧ್ಯಯನ ಮಾಡಿ ಆದಮೇಲೆ ನಿಮ್ಮನ್ನು ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಮಟೀರಿಯಲನ್ನು ನಿಮಗೆ ಕೊಡ್ತದೆ. ಎಲ್ಲ ನೀವು ಕರೆಕ್ಷನ್ ಮಾಡ್ಕೋಬಹುದು, ಜೊತೆಗೆ ನಾನು ಹೇಗೆ ಓದ್ಕೊಂಡಿದ್ದೀನಿ ಅಂತ ತಿಳ್ಕೊಬೋದು. ನೀವೇ ನಿಮಗೆ ಒಂದು
ಪರೀಕ್ಷೆಯನ್ನು ಇಟ್ಕೊಂಡು ಮೂರು ಗಂಟೆಗಳ ಸಮಯವನ್ನು ಕೊಟ್ಟು ನೀವೇ ಬರೀಬಹುದು. ಬರೆದಾದಮೇಲೆ ಉತ್ತರ ಪತ್ರಿಕೆಯನ್ನು ಪಕ್ಕದಲ್ಲಿಟ್ಕೊಂಡು ನೀವೇ ಕರೆಕ್ಷನ್ ಮಾಡ್ಕೋಬೋದು. ಸೊ ಇವೆಲ್ಲವೂ ಆಗಲಿ, ನಮ್ಮ ಮಕ್ಕಳಿಗೆ ತಯಾರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದನೇ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡಿರೋದು. ಈ ಪ್ರಶ್ನೆ ಪತ್ರಿಕೆ ನಿಮಗೆ ಅತ್ಯಂತ ಅನುಕೂಲವಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ನೇರವಾಗಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ಯಾಕೆಂದರೆ ಸುಮಾರು ಒಂದು ತಿಂಗಳಿಂದ ನಾವು ಪ್ರಶ್ನೆ ಪತ್ರಿಕೆಯ ರಚನೆ ಹೇಗಾಗುತ್ತೆ ಅನ್ನೋದನ್ನು ಎಳೆ ಎಳೆಯಾಗಿ ಕಲ್ತಿದ್ದೀವಿ. ಇನ್ನು ಮತ್ತೆ ಅದ್ರ ಬಗ್ಗೆ ತುಂಬ ಚರ್ಚೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಎರಡು ವಿಧಾನ ಇದೆ. ಮೊದಲೇ ವಿಧಾನ ಏನು ಅಂತ ಹೇಳಿದ್ರೆ, ನೀವು ಎಂದಿನಂತೆ ಗೂಗಲ್ ಸರ್ಚಿಗೆ ಹೋಗಿ learnlikeachild1.blogspot.com ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ ಮೇಲೆ ನಿಮಗೆ ಒಂದು ಆರ್ಟಿಕಲ್ ಸಿಗುತ್ತೆ ಈ ಥರ. ಅದರಲ್ಲಿ ಒಂದು ಪಿಂಕ್ ಸರ್ಕಲ್ ಇರ್ತದೆ, ಡೌನ್ ಸರ್ಕಲ್ಲು. ನಾನು ನಿಮಗೆ ಒಂದು ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಾನು ಮಾಡಿ ನೋಡಿ, ಇಲ್ಲಿ ನಾನು www.learnlikeachild1.blogspot.com ಅಂತ ಗೂಗಲ್ ಸರ್ಚಲ್ಲಿ ಟೈಪ್ ಮಾಡಿದ್ದೀನಿ. ಈ ರೀತಿ ವೆಬ್ಸೈಟ್ ಬಂದಿದೆ. ಈ ವೆಬ್ಸೈಟಲ್ಲಿ ಹೋದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥಮೆಟಿಕ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ ವಿತ್ ಕೀ ಆನ್ಸರ್ಸ್ ಇನ್ ಡೌನ್ಲೋಡೆಬಲ್ ಫಾರ್ಮ್ ಅಂತ ಇದೆ. ಇಲ್ಲಿ ಬಂದರೆ ನಿಮಗೆ ಒಂದು ನಾಲ್ಕು ಸರ್ಕಲ್ ಸಿಗ್ತವೆ. ಈ ನಾಲ್ಕು ಸರ್ಕಲ್ ಏನಕ್ಕೆ ಅಂದರೆ, ಮೊದಲೇ ಸರ್ಕಲ್ಲು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಇನ್ ಕನ್ನಡ, ಕನ್ನಡದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಅಂತ ಅಂದರೆ ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಮೊದಲೇ ಸರ್ಕಲನ್ನು ಕ್ಲಿಕ್ ಮಾಡಬೇಕು. ಹಾಗೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ಎರಡನೇ ಸರ್ಕಲನ್ನು ಕ್ಲಿಕ್ ಮಾಡಬೇಕು. ಮೊದಲೇ ಇಂಗ್ಲೀಷಲ್ಲಿರುವಂಥ ಕ್ವಶನ್ ಪೇಪರ್ಗೆ ನಿಮಗೆ ಮಾಡೆಲ್ ಆನ್ಸರ್ ಬೇಕು ಅಂತ ಹೇಳಿದ್ರೆ ಮೂರನೇ ಸರ್ಕಲ್. ಅದೇ ರೀತಿ ಮಾಡೆಲ್ ಆನ್ಸರ್ ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರೆ ನಾಲ್ಕನೇ ಸರ್ಕಲ್. ಅಲ್ಲೇ ಮೇಲ್ ಬರೆದಿದ್ದೀನಿ, ನೀವು ನೋಡಿಕೊಂಡು ಓದ್ಕೊಂಡು ಕೂಡ ಕ್ಲಿಕ್ ಮಾಡ್ಬೋದು. ಈಗ ನಾನು ನಿಮಗೆ ಒಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಮಾಡೆಲ್ ಹೇಗಿರುತ್ತೆ ಅಂತ. ನೋಡಿ, ಈ ಸರ್ಕಲ್ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡಿ, PDF ಫಾರ್ಮಲ್ಲಿ ಕ್ವಶನ್ ಪೇಪರ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ರೈಟ್ ಸೈಡಿಗೆ ನಿಮಗೆ ಡೌನ್ಲೋಡ್ಗೆ ಒಂದು ಡೌನ್ ಎರೋ ಇರುತ್ತೆ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಕ್ವಶನ್ ಪೇಪರು ನಿಮ್ಮ ಮೊಬೈಲ್ ಆಗಿದ್ದರೆ ಮೊಬೈಲ್ಗೆ, PC ಆಗಿದ್ದರೆ PCಗೆ ಅದು ಡೌನ್ಲೋಡ್ ಆಗುತ್ತೆ. ನೋಡಿ, ಇವಾಗಿಲ್ಲಿ ಡೌನ್ಲೋಡ್ ಆಯಿತು. ಸ್ನೇಹಿತರೆ, ಈ ರೀತಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದು ಒಂದು ವಿಧಾನ. ಓಕೆ, ಈ ವಿಧಾನ ನಮಗೆ ಬೇಡ ಅಂತ ಅನಿಸಿದ್ರೆ ಲಿಂಕ್ನ ಸಹಾಯದಿಂದ ನಾನು ಒಂದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಒಂದು ಲಿಂಕ್ ಇರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ನೀವು ನೇರವಾಗಿ ಮೊದಲೇ ಪೇಜ್ಗೆ ಬಂದುಬಿಡ್ತೀರಾ. ಈ ಪೇಜಿಗೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ನೀವು WW ಅದೆಲ್ಲ ಟೈಪ್ ಮಾಡೋದೇ ಬೇಕಾಗಿಲ್ಲ, ಗೂಗಲ್ ಸರ್ಚಿಗೆ ಹೋಗೋದು ಬೇಕಾಗಿಲ್ಲ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿಗೆ ತೊಗೊಂಬರುತ್ತೆ. ಬಂದಮೇಲೆ ನೀವು ಈ ಸರ್ಕಲ್ಗಳ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಆಟೋಮೆಟಿಕ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ನೀವು ಡೌನ್ಲೋಡ್ ಆದಮೇಲೆ ಎಲ್ಲಿ ಹುಡುಕಬೇಕು ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೀತಾರೆ. ನಿಮ್ಮ ಮೊಬೈಲ್ನಲ್ಲಿ ಐಕಾನ್ಗಳಿರ್ತವೆ, ಅದರಲ್ಲಿ ಒಂದು ಡೌನ್ಲೋಡ್ ಅಂತ ಐಕಾನ್ ಇರುತ್ತೆ. ಆ ಐಕಾನಲ್ಲಿ ಹೋಗಿ ನೀವು ನೋಡಿದ್ರಿ ಅಂದರೆ ನಿಮಗೆ ಕ್ವಶನ್ ಪೇಪರ್ಸು ಸಿಗ್ತವೆ. ಹಾಗೂ ಗೊತ್ತಾಗಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮ ಶಿಕ್ಷಕ ಸ್ನೇಹಿತರು ಮಾಡ್ಕೊಳ್ತಾರೆ. ಮಕ್ಕಳಿಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಗಿಂತ ಹೆಚ್ಚಿನ ತರಗತಿಯಲ್ಲಿ ಓದೋ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಕೂಡ ನೀವು ಮಾಡಿಸ್ಕೊಳ್ಳಿ. ನಿಮ್ಮ ಅಕ್ಕ ಅಣ್ಣ ಮನೆಯಲ್ಲಿ ಅಪ್ಪ ಚಿಕ್ಕಮ್ಮ ಅತ್ತೆ ಯಾರಾದರೂ ಮೊಬೈಲ್ ನಾಲೆಜ್ ಇರೋರು ನಿಮಗೆ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಸಲ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದನ್ನು ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ಸ್ಮಾರ್ಟ್ಫೋನ್ ಆಗಿರಬೇಕು, ಜೊತೆಗೆ ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಸೊ ಇದಿಷ್ಟಿದ್ರೆ ನೀವು ಆರಾಮಾಗಿ ನನ್ನ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೋಬೋದು, ಜೊತೆಗೆ ಅದನ್ನು ನೀವು ಉಪಯೋಗಿಸ್ಕೋಬೋದು. ನನಗೆ ಈ ವಿಡಿಯೋದಿಂದ ಸ್ವಲ್ಪ ಅಪೇಕ್ಷೆ ಇದೆ. ಯಾಕೆ ಅಂದರೆ ಈ ವಿಡಿಯೋ ನೋಡಿ ಆದಮೇಲೆ ನಮ್ಮ ಸ್ನೇಹಿತರು ಕ್ವಶನ್ ಪೇಪರನ್ನು ಡೆಫಿನೆಟ್ಟಾಗಿ ಡೌನ್ಲೋಡ್ ಮಾಡ್ಕೋತಾರೆ, ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋತಾರೆ, ಜೊತೆಗೆ ಅವರು ಉಪಯೋಗಿಸ್ತಾರೆ. ಉಪಯೋಗಿಸಿದ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಹೇಗನ್ನಿಸ್ತು, ಮತ್ತು ಮುಂದಿನ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾ, ನೀವು ಬೇಕು ಅಂದರೆ ಮಾತ್ರನೇ ನಾನು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ, ನಿಮಗೆ ಬೇಡ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಸೊ ನಿಮಗೆ ಬೇಕು ಅಂತ ಅಂದರೆ ಎಸ್ಪೆಷಲಿ ನೀವು ನನಗೆ ಟೈಪ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ, ಇಲ್ಲ ನಮಗೆ ಕ್ವಶನ್ ಪೇಪರ್ ಬೇಕು ಯಾವ ಭಾಷೆಯಲ್ಲಿ ಬೇಕು ಅನ್ನೋದನ್ನು ನೀವು ನನಗೆ ಟೈಪ್ ಮಾಡಿ ತಿಳಿಸ್ಬೇಕು.
ಜೊತೆಗೆ ಇದರಲ್ಲಿ ತಪ್ಪುಗಳಿದೆಯಾ ಅಥವಾ ಮಿಸ್ಟೇಕ್ಸ್ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತ, ಆದರೆ ಕೇವಲ 1%. ಅದು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ಬೋದು. ಎಲ್ಲೋ ಪಾಯಿಂಟ್ ಕೊಡೋವಲ್ಲಿ ಕಾಮ ಆಗಿರ್ತದೆ ಅಥವಾ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತದೆ. ನಿಮಗೂ ಗೊತ್ತು, ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಟೈಪಿಂಗ್ ಮಿಸ್ಟೇಕ್ಸ್ ಸಣ್ಣ ಪುಟ್ಟ ಆಗಿರ್ತವೆ. ಅಂಥವು ಏನಾದ್ರೂ ಇದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ, ಇಂಥ ಪೇಜಲ್ಲಿ ಇಂಥ ಪಾಯಿಂಟಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಸ್ನೇಹಿತರೆ. ಇದನ್ನು ಬಿಟ್ಟರೆ ಪ್ರಶ್ನೆ ಪತ್ರಿಕೆ ಪರ್ಫೆಕ್ಟ್ ಆಗಿದೆ, SSLC ಬೋರ್ಡ್ನ ಮಾದರಿ ಪ್ರಶ್ನೆ ಪತ್ರಿಕೆಯ ಹಾಗೇನೇ ಇದೆ, ಮಾದರಿ ಪ್ರಶ್ನೆ ಪತ್ರಿಕೆನೇ ಅಲ್ಲ. ಸೊ ಇದೇ ಪ್ರಶ್ನೆ ಪತ್ರಿಕೆ ಎಕ್ಸಾಮಲ್ಲಿ ಬರುತ್ತಾ? ಖಂಡಿತ ಬರಲ್ಲ. ಅದೊಂದು ಮೈಂಡಿಂದ ತೆಗೆದು ಹಾಕ್ಬಿಡಿ. ನೀವು SSLC ಬೋರ್ಡ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಹೇಳೋದಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಮಾಡಿರೋದು. ಇದು ಮೊದಲನೆಯ ಸೆಟ್. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಬರೆದು ತಿಳಿಸಿದ್ರೆ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಮುಂದಿನ ವಾರದಲ್ಲಿ ನಿಮಗೆ ಕೊಡ್ತೀನಿ. ಇದೇ ರೀತಿ ನಿಮಗೆ ಪರೀಕ್ಷೆ ಬರೋವರೆಗೂ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಬೇಕೋ ಅಷ್ಟು ಕೊಡ್ತಾ ಹೋಗ್ತೀನಿ. ನೀವು 3 ಗಂಟೆ ಟೈಮ್ ತಗೊಂಡು ಬರಿತಾ ಹೋಗಿ ಸ್ನೇಹಿತರೆ. ಕೊನೆಗೆ ಬರೆದಾದಮೇಲೆ ನಿಮ್ಮ ರಿಸಲ್ಟಲ್ಲಿ ಖಂಡಿತ ಪ್ರೋಗ್ರೆಸ್ ಕಾಣಿಸ್ತದೆ. ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ಅಪ್ಡೇಟ್, ಆ ಮುಂದಿನ ಅಪ್ಡೇಟ್ ಬಗ್ಗೆನೂ ಸ್ವಲ್ಪ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಕ್ವಶನ್ ಪೇಪರ್ ಮುಗೀತಲ್ಲ, ಇನ್ನೇನು ಮಾಡ್ತೀರಾ ಮುಂದೆ ಅಂತ ನೀವು ಕೇಳ್ಬೋದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ 2-3 ಪಾಠಗಳನ್ನು ನಾನು ಮಾಡೋಕ್ಕಾಗಲಿಲ್ಲ. ತುಂಬ ಪ್ರೆಷರು ನನಗೆ, ಫೋನ್ ಮಾಡಿ ಮಾಡಿ ಬೇಗ ಕೊಡಿ, ಕ್ವಶನ್ ಪೇಪರ್ ಬೇಗ ಕೊಡಿ ಅಂತ ಹೇಳಿದ್ದಕ್ಕೆ ಮೊದಲೇ ಕ್ವಶನ್ ಪೇಪರ್ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಆ 3 ಪಾಠಗಳಿಂದನೂ ಕೂಡ ಹೇಗೆ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ 3 ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತೀನಿ. ಅದನ್ನು ಕೂಡ ನೋಡಿ. ಅವು ಕೇವಲ ಕ್ವಶನ್ ಪೇಪರ್ ಮಾಡೋದಕ್ಕೆ ಅಂತ ಅಲ್ಲ, ಪ್ರಶ್ನೆ ಯಾವ ಕ್ಷೇತ್ರದಿಂದ ಬರುತ್ತೆ ಅಂತ ತಿಳ್ಕೊಂಡಾಗಲೂ ಕೂಡ ಓದೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಆ 3 ವಿಡಿಯೋಗಳು ಆದಮೇಲೆ ನಾನು ಪ್ರತಿಯೊಂದು ಘಟಕವನ್ನು ತಗೊಂಡು ಅದರಲ್ಲಿ ಮುಖ್ಯವಾಗಿ ಬರುವಂಥ ಪ್ರಶ್ನೆಗಳು, ಈಗಾಗಲೇ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರ್ತವೆ, ಇವುಗಳನ್ನು ನಾನು ಬರೀ ಕೀ ಆನ್ಸರಲ್ಲಿ ಕೊಟ್ಟಿದ್ದೀನಿ. ಬಟ್ ಅವುಗಳನ್ನು ನಾನು ಪ್ರಾಕ್ಟಿಕಲಿ ಮಾಡಿ ತೋರಿಸ್ತೀನಿ. ಸಾಧ್ಯ ಆದಷ್ಟು ಶಾರ್ಟ್ಕಟ್ ಯೂಸ್ ಮಾಡ್ತೀನಿ, ನಾಟ್ ಇನ್ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್, ಜಸ್ಟ್ ಇನ್ ಫನ್ ಲ್ಯಾಂಗ್ವೇಜ್, ಮಕ್ಕಳಿಗೆ ತಮಾಷೆಯಾಗಿ ಅರ್ಥ ಆಗೋ ಹಾಗೆ ಹೇಳ್ಕೊಡುವಂಥ ವಿಡಿಯೋಗಳು ಈ ವಿಡಿಯೋಗಳು, ಇಂಟರ್ಯಾಕ್ಟಿವ್ ವಿಡಿಯೋಗಳು. ಜೊತೆಗೆ ಇದರಲ್ಲಿ ನಿಮಗೆ ನೋಡಿ ಕಲಿಯೋದಕ್ಕೆ ಸಿಗ್ತದೆ. ನಾನು ಬೋರ್ಡನ್ನು ಉಪಯೋಗಿಸ್ತೀರಾ, ಟೀಚಿಂಗ್ ಏಡ್ಗಳನ್ನು ಮಟೀರಿಯಲನ್ನು ಉಪಯೋಗಿಸ್ಕೊಂಡು ವಿಡಿಯೋಗಳನ್ನು ಮಾಡಿ ನಿಮಗೆ ಕೊಡುವಂಥ ಪ್ಲ್ಯಾನನ್ನು ಹಿಂದ್ಗಡೆ ಮಾಡ್ತಾ ಇದ್ದೀನಿ. ಇದು ನಾನು ಇನ್ನೊಂದು 2-3 ದಿನದಲ್ಲಿ ಆ ಕೆಲಸವನ್ನು ಕೈಗೆತ್ಕೊಳ್ತೀನಿ. ಯಾವುದಕ್ಕೂ ನಿಮಗೆ ಹೇಗೆ ಏನು ಬೇಕು ಬೇಡ ಅನ್ನೋದನ್ನು ದಯವಿಟ್ಟು ನನಗೆ ತಿಳಿಸಿ. ಜೊತೆಗೆ ಯಾವುದಾದ್ರೂ ಡೌಟ್ ಇದ್ದರೆ ಅಥವಾ ಈ ವಿಡಿಯೋ ಡೌನ್ಲೋಡ್ ಆಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ನನ್ನ ನಂಬರ್ ಬ್ಲಾಗಲ್ಲೂ ಕೂಡ ಇದೆ. ಇನ್ನೊಂದ್ಸಲ ನಂಬರ್ ಕೊಡ್ತಾ ಇದ್ದೀನಿ, 9663070834. ಇದು ನನ್ನ ನಂಬರ್. ಇದಕ್ಕೆ ದಯವಿಟ್ಟು ನೀವು ಕಾಲ್ ಮಾಡಿ ನಿಮ್ಮ ಡೌಟನ್ನು ಪರಿಹರಿಸ್ಕೋಬೋದು. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ಮತ್ತು ನನ್ನ ಚಾನಲನ್ನು ಯಾವಾಗಲೂ ನೋಡೋದಕ್ಕೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು.